ರಾಮು ಸಿದ್ದಾಪುರ ಹೋದ್ಮೇಲೆ ಮತ್ತೆ ಅವನ ಊರು ವಾಪಸ್ ಬರಲಿಲ್ಲ ಅಂತ ನ್ಯೂಸ್ ಬಂದಿದೆ. ಅಂದ್ಮೇಲೆ ರಾಮು ಸತ್ತಿದ್ದು ನಿಜ ಅಂತ ಆಯ್ತಲ್ಲ. ಸತ್ತಿದ್ ನಿಜ ಆದ್ರೆ ಕ್ಷಣ ಏನಾಯ್ತ? ಅದೇ ಗೊತ್ತಾಗ್ತಾ ಇಲ್ವಲ್ಲ, ಬಹಳ ವಿಚಿತ್ರವಾದ ಕೇಸ್ ಇದು. ವೆರಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ರಾಮು ಮರ್ಡರ್ ಬಗ್ಗೆ ಏನಾದ್ರೂ ತಿಳಿತಾ? ನೀವು ಸಹಾಯ ಮಾಡಿದ್ರೆ ತಿಳಿಯುತ್ತೆ. ನಾನು ಸಿಡಿ ಅಲ್ಲ ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ಡಾಕ್ಟರ್, ನನ್ನೊಂದು ಪ್ರಶ್ನೆ. ರಾಮು ಸತ್ರೆ ಅವನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಸೇರುತ್ತೆ? ಸೇವಾ ಸದನಕ್ಕೋ, ಅನಾಥಾಶ್ರಮಕ್ಕೋ, ಗುಡಿಗೋ? ಯಾಕೆಂದ್ರೆ ಅವ್ರ ತಂದೆ ಸಾಯಕ್ ಮುಂಚೆ ಅಚ್ಚುಕಟ್ಟಾಗಿ ವಿಲ್ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಆಸ್ತಿಗೋಸ್ಕರ ಯಾರು ಕೊಲೆ ಮಾಡಿರೋ ಸಾಧ್ಯವಿಲ್ಲ ಅಲ್ವೇ ಡಾಕ್ಟ್ರೆ? ಆಸ್ತಿಗೋಸ್ಕರ ಕೊಲೆ ಮಾಡಿರೋಲ್ಲ, ದ್ವೇಷಕ್ಕೂ ಕೊಲೆ ಮಾಡಿರೋಲ್ಲ. ಯಾಕೆಂದ್ರೆ ರಾಮು ಅಜಾತ ಶತ್ರು. ಡಾಕ್ಟರ್, ನನ್ಗೆ ಅನ್ಸುತ್ತೆ ರಾಮು ಸತ್ತಿಲ್ಲ, ಬದುಕೇ ಇರಬೇಕು. ಹಾಗಾದ್ರೆ ನನಗೆ ಹುಚ್ಚಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ? ಯಾಕೆಂದ್ರೆ ರಾಮು ಸತ್ಸುದ್ದಿನ ನಾನ್ ತಾನೇ ನಿಮಗೆ ತಿಳಿಸಿದ್ದು. ಓಕೆ, ಸೀತಾ ಅಲ್ಲಿದ್ದಾಳೆ, ಲ್ಯಾಬೊರೇಟರಿನಲ್ಲಿದ್ದಾಳೆ. ನಾನು ನೋಡ್ಬೋದಾ? ಬೈ ಆಲ್ ಮೀನ್ಸ್ ಬನ್ನಿ ಬನ್ನಿ. ಮಿಸ್ಟರ್ ದಯಾಳ್, ನಿಮ್ದು ಇಷ್ಟು ದೊಡ್ಡ ಮನೆ ಇರುವಾಗ ನಿಮ್ ಸ್ನೇಹಿತರ ಮುದ್ದಣ್ಣನ ಕಾಟೇಜ್ನಲ್ಲಿ ಯಾಕೆ ಇಲ್ಕೊಂಡಿದ್ದು? ಅದು ಅವನ ಗ್ರಹಚಾರ. ಈ ಮನೆ ಅವನಿಗೆ ಮ್ಯೂಸಿಯಂ ಇದ್ದಾಗಿತ್ತಂತೆ. ಪೇಂಟಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಬರೋದಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಕಾಟೇಜ್ ಹೋದ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಲ್ಲೊಂದು ಕೊಲೆ ನಡೆದಿದೆ, ಅದಕ್ಕೆ ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ನೋಡಿ ಇನ್ಸ್ಪೆಕ್ಟರ್, ಕೊಲೆ ಆದ ಸುದ್ದಿ ಕೊಟ್ಟವರು ಡಾಕ್ಟರ್, ಆಮೇಲೆ ಹೆಣ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್. ಅಂದಮೇಲೆ ಇದರಲ್ಲಿ ಡಾಕ್ಟರ್ ಕೈವಾಡ ಯಾಕಿರಬಾರದು? ಅದು ಹೇಗೆ ಸಾಧ್ಯ? ಅವರಿಬ್ರು ಪ್ರಾಣ ಸ್ನೇಹಿತರು. ಆದ್ರೂ ಅವ್ರ ಮೇಲೆ ನಾವೊಂದು ಕಣ್ಣಿಟ್ಟೇ ಇದ್ದೀವಿ. ಇನ್ಸ್ಪೆಕ್ಟರ್, ಶಿವಯ್ಯನ ಮಗಳು ಸೀತಾನ ಡಾಕ್ಟರ್ ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಏನು, ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಡು ಬಂದೆ. ನನಗೆ ಅನ್ಸತ್ತೆ ಅವನು ಮೊದಲೇ ಪಟ್ಟಣದ ಹುಡುಗ, ಚೌಟಿಲಾಲ ಮುಟ್ಟಾದ ಹಳ್ಳಿ ಹುಡುಗಿ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತಾನೆ, ಏನೋ ಹುಡುಗ ಚೇಷ್ಟೆ ಮಾಡಿದಾನೆ, ಮದುವೆ ಅನ್ನೋ ಜವಾಬ್ದಾರಿ ಅವ ಬಿತ್ತು ಮತ್ತೆ ಎಲ್ಲ ಹೊರಟೋಗಿದ್ದಾನೆ. ಯಾಕೆ ಅವನಿಗೆ ಮದುವೆ ಇಷ್ಟ ಆಗಿಲ್ವೇನು? ನನಗನ್ಸಿದ್ದಾನ ಅಂತೆ, ಅವನ ಮನಸ್ಸು ನಾನೇ ತಿಳ್ಕೊಳ್ಕೋದೆ. ನೋಡಿ ಇನ್ಸ್ಪೆಕ್ಟರ್, ರಾಮು ಇದ್ ಕಾಟೇಜ್ ನಂದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ತರಲೆ ತಾಪತ್ರ ಎಲ್ಲ ಮುಗಿದಿದ್ರೆ ದಯವಿಟ್ಟು ನನಗೆ ಮನೆ ಬಿಟ್ಕೊಡ್ಬಿಡಿ. ಡೆಫಿನೆಟ್ ಆಗಿ, ಇನ್ನು ಇನ್ವೆಸ್ಟಿಗೇಷನ್ ಮುಗಿದಿಲ್ಲ, ಮುಗಿದ ತಕ್ಷಣ ಕೀ ಕೊಟ್ಟು ಕಳಿಸ್ತೇನೆ, ಆದಷ್ಟು ಬೇಗ ಕೊಟ್ಟು ಕಳಿಸ್ತೇನೆ. ಆಗ್ಬೋದು, ನಾನು ಬರ್ತೀನಿ. ಆಯ್ತು ಆಯ್ತು.